ಸರ್, ನಾನು ತುರುವೇಕೆರೆ ತಾಲೂಕಿಂದ ಮಲಗಟ್ಟೆ ಕೆರೆ ಹತ್ರ ಕೋಳಘಟ್ಟ ಗ್ರಾಮ ನಂದು ತುರುವೇಕೆರೆ ತಾಲೂಕಿಂದ ಬಂದಿದ್ದೀನಿ. ನನ್ನ ಹೆಸರು ಪುನೀತ್ ಕೆ ಎಸ್ ಅಂತ. ನನ್ನ ಹೆಸರು ಪುನೀತ್ ಅಂತೆ. ಈ ಮಿಸ್ಸಿ ಒಪ್ಪು ಅವರು ನಂಗೆ ಹೇಳೋದು ಒಂದೇ ಮಾತು, ಮತ್ತೆ ಹುಟ್ಟಿ ಬನ್ನಿ ಪುದ್ರಿ ರಾಜ್ಕುಮಾರ್ ಸರ್, ಕನ್ನಡದಲ್ಲೇ ಹುಟ್ಟಿ ಬನ್ನಿ, ರಾಜ್ಕುಮಾರನಾಗೇ ಹುಟ್ಟಿ ಬನ್ನಿ. ನಮಗೆ ಅವ್ರ ಫಿಲಮ್ಗಳು, ಸಾಂಗ್ಸ್ಗಳು, ಅವ್ರು ಆಡಿರೋಂಥ ಹಾಡುಗಳು ಈಗ ಬಂದಿದ್ದಾವಲ್ಲ, ಮೊದಲಿಗಿನ್ನ ಫಿಲಮ್ ಹಾಡುಗಳು ಈಗಲೂ ಚೆನ್ನಾಗಿದೆ ಸರ್. ಈಗಲೂ ಅರ್ಥ ಗರ್ಭಿತವಾಗಿ ಇದೆ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ಪುನೀತ ರಾಜಕುಮಾರ ಸರ್ ಅಂತ ಹೇಳಿ ಅವ್ರಿವತ್ತು ನಾವು ಈ ಥರ ಆಗ್ತಾರೆ ಅಂತ ಅಂದ್ಕೊಂಡೇನೆ ಇರಲಿಲ್ಲ. ನಾನು ಅವ್ರನ್ನ ಒಂದು ಸಲ ಮೀಟ್ ಆಗಿಲ್ಲ, ಈ ಕಂಠೀರವ ಸ್ಟುಡಿಯೋದಲ್ಲಿ ಇವತ್ತು ಕೂಡ ಬಂದಿರಲ್ಲ, ಇವತ್ತು ಬಂದಿದ್ದೀನಿ ನಿನ್ನೆಯಿಂದ. ಅವರು ಅಪ್ಪು ಸರ್ ಮಿಸ್ ಆಗ್ತಾರೆ ಅಂತ ಗೊತ್ತಿರಲ್ಲ, ಮತ್ತೆ ಹುಟ್ಟಿ ಬನ್ನಿ ಅಪ್ಪು ಸರ್, ಅಪ್ಪು ಮಿಸ್ಸು. ಸರ್, ನಾನು ತುರುವೇಕೆರೆ ತಾಲೂಕಿಂದ ಮಲಗಟ್ಟೆ ಕೆರೆ ಹತ್ರ ಕೋಳಘಟ್ಟ ಗ್ರಾಮ ನಂದು ತುರುವೇಕೆರೆ ತಾಲೂಕಿಂದ ಬಂದಿದ್ದೀನಿ. ನನ್ನ ಹೆಸರು ಪುನೀತ್ ಕೆ ಎಸ್ ಅಂತ. ನನ್ನ ಹೆಸರು ಪುನೀತ್ ಅಂತೆ. ಈ ಮಿಸ್ಸಿ ಅಪ್ಪು ಅವರು ನಂಗೆ ಹೇಳೋದು ಒಂದೇ ಮಾತು, ಮತ್ತೆ ಹುಟ್ಟಿ ಬನ್ನಿ ಪುದ್ರಿ ರಾಜ್ಕುಮಾರ್ ಸರ್, ಕನ್ನಡದಲ್ಲೇ ಹುಟ್ಟಿ ಬನ್ನಿ, ರಾಜ್ಕುಮಾರನಾಗೇ ಹುಟ್ಟಿ ಬನ್ನಿ. ನಮಗೆ ಅವ್ರ ಫಿಲಮ್ಗಳು, ಸಾಂಗ್ಸ್ಗಳು, ಅವ್ರು ಆಡಿರೋಂಥ ಹಾಡುಗಳು ಈಗ ಬಂದಿದ್ದಾವಲ್ಲ, ಮೊದಲಿಗಿನ್ನ ಫಿಲಮ್ ಹಾಡುಗಳು ಈಗಲೂ ಚೆನ್ನಾಗಿದೆ ಸರ್. ಈಗಲೂ ಅರ್ಥ ಗರ್ಭಿತವಾಗಿ ಇದೆ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ಪುನೀತ ರಾಜಕುಮಾರ ಸರ್ ಅಂತ ಹೇಳಿ ಅವ್ರಿವತ್ತು ನಾವು ಈ ಥರ ಆಗ್ತಾರೆ ಅಂತ ಅಂದ್ಕೊಂಡೇನೆ ಇರಲಿಲ್ಲ. ನಾನು ಅವ್ರನ್ನ ಒಂದು ಸಲ ಮೀಟ್ ಆಗಿಲ್ಲ, ಈ ಕಂಠೀರವ ಸ್ಟುಡಿಯೋದಲ್ಲಿ ಇವತ್ತು ಕೂಡ ಬಂದಿರಲ್ಲ, ಇವತ್ತು ಬಂದಿದ್ದೀನಿ ನಿನ್ನೆಯಿಂದ. ಅವ್ರ ಅಪ್ಪು ಸರ್ ಮಿಸ್ ಆಗ್ತಾರೆ ಅಂತ ಗೊತ್ತಿರಲ್ಲ, ಮತ್ತೆ ಹುಟ್ಟಿ ಬನ್ನಿ ಅಪ್ಪು ಸರ್, ಅಪ್ಪು ಮಿಸ್ಸು.